ಹಗರಣಗಳಿಂದಾಗಿರುವ ನಷ್ಟ ಸರಿದೂಗಿಸಿಕೊಳ್ಳಲು ಮಂಡ್ಯ ಮನ್ಮೂಲ್ ಹಾಲಿನ ದರ ಕಡಿತ ಮಾಡಿ ರೈತರನ್ನು ಮತ್ತಷ್ಟು ಸಂಕಷ್ಟಕ್ಕೆ ದೂಡಿದೆ ಎಂದು ಕೆಪಿಸಿಸಿ ವಕ್ತಾರರಾದ ಮಾಜಿ ಸಚಿವ ಎನ್ ಚೆಲುವರಾಯಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಮಂಡ್ಯ ಮನ್ಮೂಲ್ ಒಕ್ಕೂಟ 2 ರೂಪಾಯಿ ಕಡಿಮೆ ಮಾಡಿರತಕ್ಕಂಥದ್ದು ಇಡೀ ಜಿಲ್ಲೆಯ 15-20 ಲಕ್ಷ ಜನರಿಗೆ ತೊಂದರೆ ಆಗ್ತಾ ಇದೆ. ಅವರು ಕಳೆದ 1.5 ವರ್ಷದಿಂದ ಹಗರಣದಲ್ಲಿ ಮುಳುಗಿ 1 ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿರ್ತಕ್ಕಂಥದ್ರಿಂದ ಆ ಲಾಸನ್ನು ಜನಗಳ ಮೇಲೆ ಹೊರೆ ಕೊಟ್ಟು ಜನಗಳಿಗೆ ತೊಂದರೆ ಕೊಟ್ಟು 2 ರೂಪಾಯಿ ಕಡಿಮೆ ಮಾಡಿ ಇವತ್ತು ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಈ ನಾಗಮಂಗಲದ ಸ್ವಗ್ರಾಮ ಇಜ್ಜಲಘಟ್ಟದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜನತೆ ಕೋವಿಡ್ನಿಂದ ಕಂಗೆಟ್ಟಿರುವ ವೇಳೆ ಮನ್ಮೂಲ್ 2 ರು ಹಾಲಿನ ದರ ಕಡಿಮೆ ಮಾಡಿರುವುದು ದುರದೃಷ್ಟಕರ. ಇದರಿಂದಾಗಿ ನಷ್ಟಕ್ಕೆ ಸಿಲುಕುತ್ತಿರುವ 15 ಲಕ್ಷ ರೈತರು ಮನ್ಮೂಲ್ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟಿಸಬೇಕು ಎಂದು ಕರೆ ನೀಡಿದರು. ಅನೇಕ ರೈತರು ಸಮಸ್ಯೆಯನ್ನು ಎದುರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಬೆಲೆಗಳು ಜಾಸ್ತಿಯಾಗಿ ಕೋವಿಡಿಂದ ಅನಾರೋಗ್ಯದಿಂದ ಆರ್ಥಿಕವಾಗಿ ಸಿಕ್ಕಾಪಟ್ಟೆ ಸಮಸ್ಯೆ ಎದುರಿಸೋ ಸಂದರ್ಭದಲ್ಲಿ ಸಾಧ್ಯವಾದರೆ ಇವರು 1 ರೂಪಾಯಿ ಜಾಸ್ತಿ ಮಾಡಬೇಕಾಯ್ತು. ದಿನ ಸರ್ಕಾರ ಸಬ್ಸಿಡಿ ಕೊಡ್ತಕ್ಕಂಥದ್ದು ರೈತರಿಗೆ ಅನುಕೂಲ ಮಾಡಬೇಕು ಅಂತ ಇವರು ಒಕ್ಕೂಟದಲ್ಲಿ 2 ರೂಪಾಯಿ ಕಡಿಮೆ ಮಾಡಿರ್ತಕ್ಕಂಥದ್ದು ಇದು ಆಶ್ಚರ್ಯಕರವಾಗಿದೆ, ದುರದೃಷ್ಟಕರ. ಇವ್ರನ್ನ ಕೂಡಲೇ ಇದನ್ನು ಮತ್ತೆ ಅದನ್ನು ಸರಿಪಡಿಸ್ಬೇಕು, ಇಲ್ಲಾಂದರೆ ರೈತರೆಲ್ಲ ಬಹುಶಃ ಸುಮ್ಮನಿದ್ದರೆ ಈ ಥರದ್ದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ರೈತರು ಎಲ್ಲೋ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರೆ ಸೊ ಇವನ್ನ ಮಾಡಿದ್ದೇ ಸರಿ ಅನ್ನೋ ಒಂದು ತೀರ್ಮಾನಕ್ಕೆ ಒಕ್ಕೂಟದ ಎಲ್ಲ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳು ಬರ್ತಾರೆ. ಸೊ ಇದನ್ನು ನಾವು ಪ್ರತಿಭಟಿಸಬೇಕಾಗುತ್ತೆ ರೈತರು ಮತ್ತು ಸಂಘಗಳು. ಇನ್ನು ಮಂಡ್ಯ ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ನಮ್ಮ ಎದುರಾಳಿಯೇ ಅಲ್ಲ ಎಂಬಂತೆ ಭಾವಿಸಿರುವ JDSಗೆ ಫಲಿತಾಂಶವೇ ಉತ್ತರ ನೀಡಲಿದೆ ಎಂದು ತಿರುಗೇಟು ಕೊಟ್ಟರು. 10ನೇ ತಾರೀಕು ಅಲೆ ನಿಗದಿಯಾಗಿದೆ. ಬಹುಶಃ ನಾವು ನಾಳೆ ಬೆಂಗಳೂರಿನಲ್ಲಿ ಮೀಟಿಂಗ್ ಕರೆದಿದ್ದೀವಿ ಪಕ್ಷದಿಂದ. ಅಂತಿಮವಾಗಿ ಕ್ಯಾಂಡಿಡೇಟನ್ನು ಈಗಾಗಲೇ 3 ಜನ ನಾಮಿನೇಷನ್ ಹಾಕಲಿಕ್ಕೆ ಅನುಮತಿಯನ್ನು ಕೇಳಿದ್ದಾರೆ ಪಾರ್ಟಿನಲ್ಲಿ. ಒಂದು ಪುಟ್ಟೇಗೌಡರು, ಒಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ರಾಮಕೃಷ್ಣ, ಇನ್ನೊಬ್ಬರು ಶಿವು ಅಂತೇಳಿ ಮಳವಳ್ಳಿಯವರು. 3 ಜನರಲ್ಲಿ ಒಬ್ಬರನ್ನ ಪಕ್ಷ ತೀರ್ಮಾನ ಮಾಡುತ್ತೆ, ಅದರಂತೆ ಚುನಾವಣೆ ಮಾಡ್ತೀವಿ. ಯಾವ ಥರ ಇದೆ ಅಂತ ಸರ್ ರಿಸಲ್ಟ್, ವಾತಾವರಣ ಆಗಿದೆ ಅಂತ ಜಿಲ್ಲೆಯಲ್ಲಿ? ವಾತಾವರಣ ಇರೋದಿಲ್ಲ, BJPಗೆ ಅಂಥ ಒಂದು ಪ್ರಬಲವಾದಂಥ ಇದೆಲ್ಲ, ಆದ್ರೂ ಹುಡುಗ ಓಡಾಡ್ತಾ ಇದ್ದಾನೆ ಅಂತ ಒಬ್ಬ ಹೆಸರು ಕೇಳಿದ್ದೀನಿ. JDS ಕಾಂಗ್ರೆಸ್ ಪ್ರಬಲವಾಗಿ ಫೈಟ್ ಇದೆ. ಬಹುಶಃ JDSನವ್ರು ಅದು ಒಪ್ಪಕ್ಕಿಲ್ಲ, ನಮ್ಮ ಫೈಟೇ ಇಲ್ಲ, ಕಾಂಗ್ರೆಸ್ನವ್ರ ಜೊತೆ ಫೈಟೇ ಇಲ್ಲ ಅಂತಾರೆ. ಸೊ ಆದರೂ ಚುನಾವಣೆ ರಿಸಲ್ಟ್ ಬಂದಾಗಲೇ ಇಲ್ವೋ ಗೊತ್ತಾಗೋದು. ಅಲ್ಲದೆ ದೇವೇಗೌಡರ ಹೆಸರಿನಲ್ಲಿ ರಾಜಕಾರಣದ ಬಗ್ಗೆ ಮತ್ತು JDS ಆಂತರಿಕ ವಿಚಾರದಲ್ಲಿ ನಾನು ಮೂಗು ತೋರಿಸುವುದಿಲ್ಲ ಎಂದು ಹೇಳಿದರು. ಇಷ್ಟ ಇಲ್ಲ, ಪಕ್ಷ ಬಿಟ್ಟಿದ್ದೀವಿ ಅಷ್ಟೇ. ಅವ್ರ ಶಕ್ತಿ ಇದೆ ಇಲ್ಲ ಮತ್ತು ಅವ್ರು ಓಟ್ ಹಾಕಿ ಅವ್ರ ಹೆಸರು ಓಟ್ ಬಿಡುತ್ತೆ ಬಿಡಲ್ಲ ಅನ್ನೋ ಬಗ್ಗೆ ನಾನು ಮಾತಾಡಿಲ್ಲ. ನಾನು ಅದು ಮಾತಾಡೋ ಅವಶ್ಯಕತೆ ಇಲ್ಲ. ಶಿವಲಿಂಗ ಹೇಳ್ಬಿಟ್ರೆ ಹೇಳ್ಬೇಕು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ರು, ಯಾಕೆ ಹೇಳಿದ್ರು ಅಂತ ಅವರನ್ನೇ ಕೇಳಬೇಕು. ನಾನು ಆ ವಿಚಾರದಲ್ಲಿ ಪ್ರಸ್ತಾಪ ಮಾಡಿ JDS ಎಲ್ಲ ಕೇಳಿದ್ರೆ ಯಾಕತನೂ ಇಲ್ಲ ನಮಗೆ ಅಂತ. ಹಾಗಾಗಿ ಬಹುಶಃ ಈ ಥರದ್ದೆಲ್ಲ ಬೆಳವಣಿಗೆ ಆಗ್ತಾಯಿದೆ ಅಂತ ಕಾಣುತ್ತೆ. ಅದು ಅವ್ರ ಪಕ್ಷದ ಆಂತರಿಕ ವಿಚಾರದಲ್ಲಿ ನಾವೇನು ಮೂಗು ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀವಿ. ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಯಾಗುತ್ತಿರುವ ಬಿಟ್ಕಾಯಿನ್ ಹಗರಣ ಕುರಿತು ಪ್ರತಿಕ್ರಿಯಿಸಿದ ಅವರು, ಇದೊಂದು ಅಂತಾರಾಷ್ಟ್ರೀಯ ಪ್ರಕರಣವಾಗಿದ್ದು ಮೋದಿ ಈ ಬಗ್ಗೆ ಮಾತನಾಡುತ್ತಿಲ್ಲ, ತನಿಖೆಯಿಂದಷ್ಟೇ ಸತ್ಯ ಹೊರಬೀಳಲಿದೆ ಎಂದು ಹೇಳಿದರು. ಎಲ್ಲಿವರೆಗೆ ಇವರು ಇಲ್ಲಿ ಯಾರ್ಯಾರು ಇದ್ದಾರೆ ಅಂತ ಅಲ್ಲಿ ಇಲ್ಲಿ ಊಹಾಪೋಹಗಳು ಪತ್ರಿಕೆಯಲ್ಲಿ ಬರ್ತಾ ಇದ್ದೀವನ್ನ, ತನಿಖಾ ಸಂಸ್ಥೆಯಿಂದ ಹೊರಗಡೆ ಬಂದಾಗ ಮಾತ್ರ ಅದು ನಿಜವಾದಂಥ ಯಾರು ಬಣ್ಣ ಅಂತ ಗೊತ್ತಾಗೋದು. ಇದೊಂದು ದೊಡ್ಡ ಪ್ರಮಾಣದ ಅಂತಾರಾಷ್ಟ್ರೀಯ ಹಗರಣ ಆದ್ದರಿಂದ. ಸೊ ಮೋದಿಯವರು ಬೇರೆ ಎಲ್ಲ ಮಾತನಾಡ್ತಾರೆ, ರಾಜ್ಯದ ಮುಖ್ಯಮಂತ್ರಿಗಳು ತಕ್ಷಣ ಇದ್ರ ಬಗ್ಗೆ ಒಂದು ತನಿಖೆ ಮಾಡಿ ಒಂದು ಜನರಿಗೆ ಸತ್ಯಾಸತ್ಯವನ್ನು ತಿಳಿಸ್ಬೇಕು ಅಂತ.